ಚಿಕ್ಕ ವಯಸ್ಸಲ್ಲೇ ನಾನು 15ನೇ ವಯಸ್ಸಲ್ಲೇ ನಾನು ಚಿತ್ರರಂಗಕ್ಕೆ ಬಂದಿದ್ದೆ. ಅಲ್ಲಿಂದ ಹಾಗೆ ಹೊಟ್ಟೆ ಪಾಡಿಗೆ ಏನಾದ್ರು ಒಂದು ಮಾಡಲೇಬೇಕಲ್ಲ. ನಾನು ಒಂದು 5 ಸಿನಿಮಾ ಪ್ರೊಡ್ಯೂಸ್ ಮಾಡಿ ಸ್ವಲ್ಪ ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಆಗಿ ಪಾತಾಳಕ್ಕೆ ಇಳಿದು ನನಗೆ ನಮ್ಗೆ ಯಾರು ಚಿತ್ರರಂಗದ ಗಾಡ್ ಫಾದರ್ ಇರಲಿಲ್ಲ. ಅವತ್ತಿನಿಂದಾನೂ ಏಕಾಗಿನೇ ಆವಾಗೊಂದು ಮಾತು ಕೊಟ್ಟಿದ್ದೆ ಯೋಗರಾಜ್ ಭಟ್ರಿಗೆ. ನಾನು ಅವಾಗ ಸಾಧನೆಯನ್ನು ಸೀರಿಯಲ್ ಆ್ಯಕ್ಟ್ ಮಾಡ್ತಿದ್ದೆ ಬಿ ಸುರೇಶ್ ಅವರ ಇದರಲ್ಲಿ. ಯೋಗರಾಜ್ ಭಟ್ಟು ಮತ್ತು ಸೂರಿ ಸೂರಿ ಬಂದು ಆರ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋರು. ಅವಾಗ ಯೋಗರಾಜ್ ಭಟ್ಟು ಎಪಿಸೋಡ್ ಡೈರೆಕ್ಟರ್. ಸೊ ಅವರಿಬ್ಬರು ಕೆಲಸ ಮಾಡ್ತಾ ಇದ್ದಾಗ ನಾನು ಅವಾಗೊಂದು ಮಾತು ಕೊಟ್ಟಿದ್ದೆ ನಿಮ್ಗೊಂದು ಸಿನಿಮಾ ಮಾಡ್ತೀನಿ ಅಂತ. ಅಂದರೆ ನೀಲಾಂಬರಿ ಅಂಡರ್ ಪ್ರೊಡಕ್ಷನ್ ಇತ್ತು. ಒಂದು ಭ್ರಮೆ ಅನ್ನೋದಿರುತ್ತೆ ನಮಗೆ, ಭ್ರಮೆ ಜೊತೆ ದುರಹಂಕಾರ ಅನ್ನೋದಿರುತ್ತೆ. ಈ ಆವಾಗ ಎಲ್ಲ ಹೊಸಬರು ನೀಲಾಂಬರಿ ಕೈ ಕೊಟ್ಟರು ಕೊಟ್ಟು ಮಾತು ಉಳಿಸ್ಕೋಬೇಕು ಅಂತ ಯೋಗರಾಜ್ ಭಟ್ ಅವ್ರಿಗೆ ಮಣಿ ಅನ್ನೋ ಒಂದು ಸಿನಿಮಾ ಮಾಡಿದೆ. ಹೊಸಬರ ಕಟ್ಟ ಕಟ್ಕೊಂಡು ವಿಪರೀತವಾಗಿ ಒಂದು ಅದಕ್ಕೆ ಬಗ್ಗೆ ಕ್ರೇಜ್ ಬಂತು ಸಿನಿಮಾಗೆ. ಒಂದು ಅಂಡರ್ ಪ್ರೊಡಕ್ಷನ್ ಅಲ್ಲಿ ನೀಲಾಂಬರಿ ಅನ್ನೋ ಒಂದು ಸಿನಿಮಾ ರಮ್ಯಾ ಕೃಷ್ಣ ಅಂತ ಒಬ್ಬರು ಕಲಾವಿದೆ ಮಾಡ್ತಾ ಇದ್ರು. ಸೊ ಈ ತರ ಒಂದು ಕ್ರೇಜ್ ಬಂದಾಗ ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಟ್ಟಿದೆ, ಒಂದಲ್ಲ 10 ಸಿನಿಮಾ ಮಾಡ ಅನ್ನೋದು ಒಂದು ಒಂದು ಛಲ ಹುಟ್ಕೊಂಡ್ಬಿಡ್ತು. ಒಂದು ಅಹಂಭಾವ ಹುಟ್ಟಿತು ಮನಸ್ಸಿನಲ್ಲಿ. ಮನುಷ್ಯನಿಗೆ ಯಾವತ್ತು ಅಹಂಭಾವ ಬರಬಾರ್ದಂತೆ. ಆ ರೀತಿ ಅಹಂಭಾವ ಬಂದಾಗ ನಮಗೆ ನಮ್ಮನ್ನ ಅದು ಅಧ ಪಾತಾಳಕ್ಕೆ ತಳ್ಳಿಬಿಡುತ್ತೆ. ಅದು ನನ್ನ ಬದುಕಿನಲ್ಲಿ ಆಗಿತ್ತು. ಬೇಸಿಕಲಿ ಫೈನಾನ್ಸ್ ಎಲ್ಲ ಆಗಲಿಲ್ಲ, ಹೆಚ್ಚು ಕಡಿಮೆ ಆಯಿತು. ಬಹಳ ದೊಡ್ಡ ಪೆಟ್ಟು ಬಿಟ್ಟಿತು. ಒಂದು ನೀಲಾಂಬರಿನಲ್ಲಿ ಬಿತ್ತು, ಎರಡನೇದು ಮಣಿ ಬಿತ್ತು. ಈ ಒಂದೂವರೆ ವರ್ಷಗಳಲ್ಲಿ ದೊಡ್ಡ ಎರಡು ದೊಡ್ಡ ಸಿನಿಮಾ ಮಾಡಿ ಎರಡು ಪೆಟ್ಟು ತಿಂದಿದ್ದು ಫೈನಾನ್ಷಿಯಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಯ್ತು. ಇನ್ನೇನು ತರಿಸುವ ಮುಗಿದು ಹೋದ ಕತೆ ಮುಗೀತು ಅಂತಂದಾಗ ಆವಾಗ ಕೈ ಹಿಡಿದಿದ್ದು. ನಮಸ್ತೆ ವೀಕ್ಷಕರೇ, ನಾನು ಸಂಪೂರ್ಣ ಗೌಡ. ಸಂಪೂರ್ಣ ನ್ಯೂಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮೊಂದಿಗೆ ಯಾರಿದ್ದಾರೆ ಗೊತ್ತಾ? ಅವರು ನಟ ಕೂಡ, ಜೊತೆಗೆ ನಿರ್ದೇಶಕ ಕೂಡ ಮತ್ತು ನಿರ್ಮಾಪಕನು ಕೂಡ. ಬನ್ನಿ ಅವ್ರನ್ನ ಮಾತಾಡೋಣ. ಯಾರಂದ್ರೆ ಅವರು ಶ್ರೀಯುತ ಕರಿಸುಬ್ಬುರವರು. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಚಿತ್ರರಂಗದ ಜರ್ನಿ ಆ ಕುರಿತಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೋಬೇಕಾಗುತ್ತೆ ಸರ್, ದಯವಿಟ್ಟು. ಖಂಡಿತ. ನಾವು ಚಿತ್ರರಂಗಕ್ಕೆ ಬಂದಿದ್ದು ಈಗಾಗಲೇ ಬಹಳಷ್ಟು ಸಂದರ್ಶನಗಳಲ್ಲಿ ಹೇಳಿದ್ದೀನಿ. ನಾನು ಬಹಳ ಚಿಕ್ಕ ವಯಸ್ಸಲ್ಲೇ, ನನ್ನ 15ನೇ ವಯಸ್ಸಲ್ಲೇ ನಾನು ಚಿತ್ರರಂಗಕ್ಕೆ ಬಂದಿದ್ದೆ. ನಾನು ನಟನಾಗಬೇಕು ಅಂತ ಬಂದೆ ಅವತ್ತಿನ ದಿನಗಳಲ್ಲಿ. ನಟನಾಗಬೇಕು ಅಂತಂದರೆ ಒಂದು ನಟನೆಯ ಒಂದು ಒಂದು ಅನುಭವ ಬೇಕಾಗಿತ್ತು. ಆ ಅನುಭವಕ್ಕೋಸ್ಕರ ನಾವು ಈ ಅಣ್ಣಮ್ಮನ ಜಾತ್ರೆ, ಗಣೇಶೋತ್ಸವ, ರಾಮೋತ್ಸವ, ಶ್ರೀರಾಮನವಮಿ ಇಂಥ ಕಡೆ ಎಲ್ಲ ನಾಟಕಗಳು ಮಾಡ್ತಾ ಇದ್ದೆ. ಅಚ್ಚಮ್ಮ ನಾಯಕ, ಅಮ್ಮ ಅವರ ಗಂಡ, ಈ ಥರ ಎಲ್ಲ ನಾಟಕಗಳು. ಆಮೇಲೆ ಒಂದು ಸಿನಿಮಾ 1981ರಲ್ಲಿ ಸಿನಿಮಾಗೆ ಒಬ್ಬ ಸಹ ನಿರ್ದೇಶಕನಾಗಿ, ಇದು ಬರೀ ನಟನಾಗಿ ಬರಬೇಕು ಅಂತಾಗಲ್ಲ, ಸಿನಿಮಾದಲ್ಲಿ ಒಡನಾಟ ಬೆಳೆಸ್ಕೋಬೇಕು, ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಹೋದರೆ ಒಬ್ಬರೊಬ್ಬರು ಪರಿಚಯ ಆಗುತ್ತೆ, ನಾನು ನಟ ಆಗ್ಬೋದು ಅನ್ನೋ ಒಂದು ಇದರಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕ್ಲ್ಯಾಬ್ ಬಾಯ್ ಆಗಿ ಕೆಲಸ ಮಾಡಿದೆ. ಸೊ ಅಲ್ಲಿಂದ ಹಾಗೆ ಹೊಟ್ಟೆ ಪಾಡಿಗೆ ಏನಾದ್ರು ಒಂದು ಮಾಡಲೇಬೇಕಲ್ಲ. ಸೊ ಅವತ್ತಿನ ಸಿನಿಮಾ ಸಂಪಾದನೆಗಳು ಹೊಸಬರಿಗೆ ಯಾರು ಗೊತ್ತು ಕೊಡೋದಿಲ್ಲ, ಹೊಸಬರಿಗೆ ದುಡ್ಡು. ಸೊ ಪರಿಸ್ಥಿತಿ ಹಾಗೆ ಇರುತ್ತೆ. ಸೊ ಏನಂದರೆ ರಿಕ್ವೈರ್ಮೆಂಟ್ ಇದ್ದಾಗ ಅವರಿಗೆ ಅದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ರಿಕ್ವೈರ್ಮೆಂಟ್ ಇಲ್ಲದೇ ಇದ್ದಾಗ ನಾವು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೋಬೇಕು ಅಂದಾಗ ಅವಾಗ ಸಂಪಾದನೆ ಹುಟ್ಟೋದಿಲ್ಲ ನಮಗೆ. ಸೊ ರಿಕ್ವೈರ್ಮೆಂಟ್ನ ಉಂಟು ಮಾಡ್ಕೋಬೇಕು, ನಾವು ಒಂದು ಅಗತ್ಯತೆಯ ಉಂಟು ಮಾಡ್ಕೋಬೇಕು. ಹಾಗೆ ನಾನು ಸಿನಿಮಾಕ್ಕೆ ಬಂದಿದ್ದರಲ್ಲಿ ನಟನಾಗಬೇಕು ಅಂತ ಬಂದು ಸ್ವಲ್ಪ ಬ್ರಹ್ಮನಿರಸನಾಗಿ ಬೇಡ ಅಂದ್ಬಿಟ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಮೊದಲು ಅಸಿಸ್ಟೆಂಟ್ ಡೈರೆಕ್ಟರ್ ಆದೆ, ತದನಂತರ ಪ್ರೊಡಕ್ಷನ್ ಮ್ಯಾನೇಜರ್ ಆದೆ, ತದನಂತರ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ, ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ. ಆಮೇಲೆ ನನ್ನದೇ ಆದಂಥ ಇನ್ನು ಆಗಲ್ಲ ಅಲ್ಲಿ ಇಲ್ಲಿ ಎಲ್ಲ ವರ್ಷಕ್ಕೊಂದು ಅಥವಾ ಎರಡು ಮೂರು ತಿಂಗಳಿಗೊಂದು ಒಂದಿನ ಕೆಲಸ ಸಿಗೋದು ಹೊಟ್ಟೆ ಪಾಡಕ್ಕೆ ಸಾಕಾಗ್ತಾ ಇರಲಿಲ್ಲ. ಸಿನಿಮಾ ರಂಗದಲ್ಲೇ ಇರಬೇಕು, ಏನಾದ್ರು ಮಾಡಬೇಕು ಅಂತ ಸಿನಿಮಾ ರಂಗದಲ್ಲಿ ಒಂದು ಮ್ಯಾಗ್ನೆಟಿಕ್ ಟೇಪ್ಸ್ ಅನ್ನೋ ಒಂದು ತಂತ್ರಜ್ಞಾನ ಇತ್ತು ಅವಾಗ. ಇವತ್ತಿನ ಜನಾಂಗಕ್ಕೆ ಯಾರಿಗೂ ಗೊತ್ತಿಲ್ಲ ಅದು. ಸೊ ಆ ಮ್ಯಾಗ್ನೆಟಿಕ್ ಟೇಪ್ಸ್ ಅದು ಡಬ್ಬಿಂಗ್ ಆದಮೇಲೆ ಅಥವಾ ರೆಕಾರ್ಡಿಂಗ್ಗೆ ಯೂಸ್ ಮಾಡುವಂಥ ಒಂದು ಟೇಪ್ಸ್ ಅದು. ಅದರ ಏಜೆನ್ಸಿ ತೊಗೊಂಡೆ ಮುಂಬೈಗೆ ಹೋಗಿ, ನನಗೆ ಬಾಂಬೆ ಕಾಂಟ್ಯಾಕ್ಟ್ ಜಾಸ್ತಿ ಇದ್ದಿದ್ದರಿಂದ. ಸೊ ಹೋಗಿ ಅದರ ಏಜೆನ್ಸಿ ತೊಗೊಂಡೆ. ಸೊ ಹೀಗಾಗಿ ನಾನು ಹೊರಗಡೆ ಕೆಲಸ ಮಾಡ್ತಾ ನನ್ನ ವ್ಯಾಪಾರ ವ್ಯವಹಾರಗಳನ್ನ ನೋಡ್ತಾ ಇದ್ರು ಚಿತ್ರರಂಗದಲ್ಲಿ ಇರಲೇಬೇಕು ಅನ್ನೋ ಒಂದು ಛಲ ಒಂದು ನನಗೆ ಬಂದು
ಆ ಚಿತ್ರರಂಗದಲ್ಲಿ ಇವತ್ತಿಗೂ ಇರುವ ಹಾಗೆ ಮಾಡಿದ್ದು ಆ ಮ್ಯಾಗ್ನೆಟಿಕ್ ಟೇಪ್ಸ್ ಮತ್ತೆ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮತ್ತೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿದ್ದು ಮನುಷ್ಯ ಇರ್ಬೋದು ಸಂಕ್ರಾಂತಿ ಇರ್ಬೋದು ಹೊಸ ನೀರು ಇರ್ಬೋದು 83 ರಲ್ಲಿ ಇವೆಲ್ಲ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ನನ್ನ ಮ್ಯಾನೇಜರ್ ಕೆಲಸ ಮಾಡ್ತಾ ಒಂದು ಸಣ್ಣ ಸಣ್ಣ ಪಾತ್ರಗಳು ಮಾಡ್ಕೊಂಡು ಯಾಕೆಂದ್ರೆ ಮ್ಯಾನೇಜರ್ ಅಂದ್ರೆ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಾ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಒಂದು ಹಿಡ್ತಾ ಇರುತ್ತೆ ತದನಂತರ ಒಂದು ಸಣ್ಣ ಸಣ್ಣ ಪಾತ್ರಗಳು ಮಾಡಬಹುದು ಅಂತ ಅಂದ್ಬಿಟ್ಟು ಒಂದು ಪಾತ್ರ ಮಾಡ್ತಾ ನಾನು ಹಾಗೆ ಚಿತ್ರರಂಗದಲ್ಲಿ ಯಾವಾಗ ಕಾಲುಕೊಂಡು ಬಂದೆ ಸೊ ಸುಮಾರು ನಾನು ಒಂದು 5 ಸಿನಿಮಾ ಪ್ರೊಡ್ಯೂಸ್ ಮಾಡಿ ಸ್ವಲ್ಪ ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಆಗಿ ಪಾತಾಳಕ್ಕೆ ಇಳಿದು ಮತ್ತೆ ತಿರ್ಗಾ ನಮ್ದು ಹೇಗಿದ್ರೆ ಚಿತ್ರರಂಗದ ಬದುಕು ಅಂದ್ರೆ ಒಂದು 6 ಮೆಟ್ಲು ಹತ್ತಿರ್ತೀವಿ 3 ಮೆಟ್ಲು ಹತ್ತಿರ್ತೀವಿ 6 ಮೆಟ್ಲು ಇಳಿದಿರ್ತೀವಿ ಏರುಪೇರು ಬಾವಿನಲ್ಲಿ ಕಪ್ಪೆಗಳಿದ್ದಾನೆ ಸೊ ಕಾವಿ ಬಾವಿಯ ಕಪ್ಪೆ ಮೇಲೆ ಹತ್ತಕ್ಕೆ ಹೋದ್ರೆ ಇನ್ನೊಂದು ಕಪ್ಪೆ ಕಾಲೆಳಿತಾ ಇರುತ್ತೆ ಆತರ ಕಾಲೆಳಿಯೋರು ಬಹಳಷ್ಟು ಜನ ಆದ್ರೆ ಬೆನ್ನಿಟ್ಟು ಬೆನ್ ತಟ್ಟಿ ಪ್ರೋತ್ಸಾಹದವರು ಬಹಳಷ್ಟು ಜನ ಸೊ ಇವತ್ತಿಗೂ ನನಗೆ ನಮ್ಗ್ಯಾರು ಚಿತ್ರರಂಗದ ಗಾಡ್ ಫಾದರ್ ಇರಲಿಲ್ಲ ಅವತ್ತಿನಿಂದಾನು ಏಕಾಗಿನೆ ಇವತ್ತು ಏಕಾಗಿನೆ ಆ ಕಡೆ ವಾಣಿಜ್ಯ ಮಂಡಳಿ ಕೆಲಸ ಮಾಡಿರ್ಬೋದು ನಿರ್ಮಾಪಕ ಸಂಘದಲ್ಲಿ ಕೆಲಸ ಮಾಡಿರ್ಬೋದು ಮತ್ತೆ ಸ್ಟುಡಿಯೋ ಕಟ್ಟಿ ಒಂದು 15 ವರ್ಷ ಆಯ್ತು ಇವತ್ತಿಗೆ ಸೊ ಎಲ್ಲ ಒಂದು ಹೇಗಾಯ್ತು ಅಂದ್ರೆ ಒಂದೆಲ್ಲ ವಿಚಿತ್ರ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಆಕ್ಟಿಂಗ್ ಮಾಡೋಕ್ಕಾಗಲ್ಲ ಸೊ ಈ ಆಕ್ಟಿಂಗ್ ಅಲ್ಲಿ ಬರುವಂತ ದುಡ್ಡು 1988 ರಲ್ಲಿ ಅಲ್ಲಿಗಾಗಲೇ 17 ವರ್ಷ ಆಗಿತ್ತು ಈ ಆಕ್ಟಿಂಗ್ ಅಲ್ಲಿ ಬರೋ ದುಡ್ಡು ಸಂಪಾದನೆ ಸಾಕ ಮದುವೆ ಬೇರೆ ಆಯ್ತು ಸೊ ಸಂಪಾದನೆ ಸಾಕಾಗಲ್ಲ ಅಂದಾಗ ಒಂದು ವ್ಯಾಪಾರ ಹುಟ್ಟಿಕೊಂಡು ಸಿನಿಮಾ ರಂಗದಲ್ಲೇ ವ್ಯಾಪಾರ ಸೊ ಪ್ರತಿಯೊಬ್ಬ ನಿರ್ಮಾಪಕರು ಪರಿಚಯ ಬೆಳೀತಾ ಹೋಯ್ತು ನಿರ್ದೇಶಕರು ಪರಿಚಯ ಬೆಳೀತಾ ಹೋಯ್ತು ಸಣ್ಣ ಪುಟ್ಟ ಪಾತ್ರಗಳು ಸಿಗ್ತಾ ಹೋಯ್ತು ಜೊತೆಗೆ ಅನಿವಾರ್ಯವಾಗಿ ನಿರ್ಮಾಪಕನಾಗಬೇಕಾಗಿರಲಿಲ್ಲ ನಿರ್ಮಾಪಕನಾಗದೇ ಸಿನಿಮಾಗೆ ಸೊ ಸಾಯಿ ಪ್ರಕಾಶ್ ಹಂಸಲೇಖ ನಾನು ಮತ್ತೆ ನರಸಯ್ಯ ಅಂತ ಒಬ್ಬ ಸಂಕಲ್ಪ ಆಗಿದ್ರು ಮತ್ತೆ ಸ್ಟಿಲ್ ಫೋಟೋಗ್ರಾಫರ್ ರಾಜು ಅಂತ ಇದ್ರು ಟುಟ್ಟು ರಾಜು ನಾವೆಲ್ಲ ಸೇರಿ 9 ಜನ ಟೆಕ್ನಿಷಿಯನ್ಸ್ ಸೇರಿ ಒಂದು ಸಿನಿಮಾ ಮಾಡಿದ್ವಿ ಅದೇ ನಾಗದೇವತೆ ಬಹಳ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಅವತ್ತಿಗೆ 1999 ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವು 2000 ರಲ್ಲಿ ತಲೆಗೆ ಬಂತದ್ದು ಸಿನಿಮಾ ಸೌಂದರ್ಯ ಪ್ರೇಮ ಸಾಯಿ ಕುಮಾರ್ ಬಹಳ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಸೊ ಅನಿವಾರ್ಯವಾಗಿ ನಿರ್ಮಾಪಕನಾದೆ 8-9 ಜನ ಸೇರ್ಕೊಂಡು ಅದರಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಮನಸ್ತಾಪಗಳು ಬಂತು ಆ ಮನಸ್ತಾಪಗಳ ಸಲುವಾಗಿ ಮತ್ತೆ ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಛಲ ನೀಲಾಂಬರಿ ಅನ್ನೋ ಒಂದು ಒಳ್ಳೆ ಸಿನಿಮಾನ ಮಾಡೋದಕ್ಕೆ ಪ್ರೇರಣೆ ಕೊಡ್ತು 4-5 ಜನ ಗೆಳೆಯರು ಸೇರಿಕೊಂಡು ನೀಲಾಂಬರಿ ಸಿನಿಮಾದಲ್ಲಿ ಹಣಕಾಸಿನ ವಹಿವಾಟು ತುಂಬಾ ಚೆನ್ನಾಗಿ ಕೈ ಕಚ್ಚಿತು ಅವಾಗ ಒಂದು ಮಾತು ಕೊಟ್ಟಿದ್ದೆ ಯೋಗರಾಜ್ ಭಟ್ಟಿಗೆ ನಾನು ಅವಾಗ ಸಾಧನೆ ಅನ್ನೋ ಸೀರಿಯಲ್ ರ್ಯಾಂಕ್ ಮಾಡ್ತಿದ್ದೆ ಬಿ ಸುರೇಶ್ ಅವರ ಇದರಲ್ಲಿ ಯೋಗರಾಜ್ ಭಟ್ಟು ಮತ್ತೆ ಸೂರಿ ಬಂದು ಆರ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋರು ಅವಾಗ ಯೋಗರಾಜ್ ಭಟ್ಟು ಎಪಿಸೋಡ್ ಡೈರೆಕ್ಟರ್ ಸೊ ಅವರಿಬ್ಬರು ಕೆಲಸ ಮಾಡ್ತಾ ಇದ್ದಾಗ ನಾನು ಅವಾಗ ಒಂದು ಮಾತು ಕೊಟ್ಟಿದ್ದೆ ನಿಮ್ಗೆ ಸಿನಿಮಾ ಮಾಡ್ತಿದ್ರಿ ಅಂತ ಅಂದ್ರೆ ನೀಲಾಂಬರಿ ಅಂಡರ್ ಪ್ರೊಡಕ್ಷನ್ ಇತ್ತು ಒಂದು ಭ್ರಮೆ ಅನ್ನೋದು ಇರುತ್ತೆ ನಮಗೆ ಭ್ರಮೆ ಜೊತೆ ದುರಂಕಾರ ಅನ್ನೋದು ಇರುತ್ತೆ ಈ ಸಿನಿಮಾ ಇಷ್ಟು ತರ ಬರ್ತಾ ಇದೆ ಈ ತರ ಟಾಕ್ ಬಂದಿದೆ ವಿಪರೀತವಾಗಿ ಒಂದು ಅದು ಬಗ್ಗೆ ಕ್ರೇಜ್ ಬಂತು ಸಿನಿಮಾಗೆ ಅದು ಅಂಡರ್ ಪ್ರೊಡಕ್ಷನ್ ಅಲ್ಲಿ ನೀಲಾಂಬರಿ ಅನ್ನೋ ಒಂದು ಸಿನಿಮಾ ರಮ್ಯಾ ಕೃಷ್ಣ ಅಂತ ಒಬ್ಬರು ಕಲಾವಿದೆ ಮಾಡ್ತಾ ಇದ್ರು ಸೊ ಈ ತರ ಒಂದು ಕ್ರೇಜ್ ಬಂದಾಗ ಓ ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಟ್ಟಿದೆ ಒಂದಲ್ಲ 10 ಸಿನಿಮಾ ಮಾಡೋಣ ಅನ್ನೋ ಒಂದು 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 ಛಲ ಹುಟ್ಕೊಂಡ್ಬಿಡ್ತು ಒಂದು ಅಹಂಭಾವ ಹುಟ್ಟಿತು ಮನಸ್ಸಿನಲ್ಲಿ ಮನುಷ್ಯನಿಗೆ ಯಾವತ್ತು ಅಹಂಭಾವ ಬರಬಾರ್ದಂತೆ ಆ ರೀತಿ ಅಹಂಭಾವ ಬಂದಾಗ ನಮಗೆ ನಮ್ಮನ್ನ ಅದು ಅಧಃಪಾತಾಳಕ್ಕೆ ತಳ್ಳಿಬಿಡುತ್ತೆ ಅದು ನನ್ನ ಬದುಕಿನಲ್ಲಿ ಆಗಿದ್ದು ಬಟ್ ಆವಾಗ ಎಲ್ಲ ಹೊಸಬರು ನೀಲಾಂಬರಿ ಕೈ ಕೊಟ್ಟರು ಕೊಟ್ಟು ಮಾತು ಉಳಿಸ್ಕೋಬೇಕು ಅಂತಂದ್ಬಿಟ್ಟು ಯೋಗರಾಜ್ ಭಟ್ ಅವ್ರಿಗೆ ಆ ಮಣಿ ಅನ್ನೋ ಒಂದು ಸಿನಿಮಾ ಮಾಡಿದೆ ಹೊಸಬರ ತಟ್ಟ ಕಟ್ಕೊಂಡು ಅವತ್ತು ಪತ್ರಿಕೆಗಳೆಲ್ಲ ಬರೆದ್ರು ತುಂಬಾ ಬರೆದ್ರು ಹೊಸಬರನ್ನು ನೆಚ್ಚಿಕೊಂಡು ಅರಗಣಿಗೆ ಅರಗಣಿ ಪತ್ರಿಕೆಯಲ್ಲಿ ಬಂತು ಹೊಸಬರನ್ನು ನೆಚ್ಚಿಕೊಂಡು ಮತ್ತೆ ಚಿತ್ರರಂಗಕ್ಕೆ ಚಿತ್ರ ಸಿನಿಮಾ ನಿರ್ಮಾಣ ಮಾಡೋದು ಮುಂದಾಗಿರೋ ಬರಿಸುಬೋನ್ ಅದೆಲ್ಲ ಬರೆದ್ರು ವಿಜಯ ಕರ್ನಾಟಕದ ಎಲ್ಲರೂ ಬಂತು ಬಹಳ ಚೆನ್ನಾಗಿ ನನಗೆ ಮೊದಲಿಂದಾನು ಪತ್ರಕರ್ತರು ಮತ್ತೆ ಮೀಡಿಯಾ ಏನಿದೆಯಲ್ಲ ಮೊದಲಿನ ವಿಪರೀತವಾಗಿ ನನ್ನನ್ನ ಚೆನ್ನಾಗಿ ಹರಿಸಿ ಹಾರೈಸಿದ್ದಾರೆ ಅದು ನಾನು ಮಾಡುವಂತ ಕೆಲಸಗಳು ಇಲ್ಲೇ ಒಂದು ವಾಣಿಜ್ಯ ಮಂಡಳಿಗೆ ಕೆಲಸ ಕಾರ್ಯಗಳಿರ್ಬೋದು ಚಿತ್ರರಂಗದಲ್ಲಿರ್ಬೋದು ಒಬ್ಬ ಕಲಾವಿದನಾಗಿರ್ಬೋದು ನಿರ್ಮಾಪಕನಾಗಿರ್ಬೋದು ಮೀಡಿಯಾ ನನ್ನನ್ನ ಬಹಳ ಚೆನ್ನಾಗಿ ಪ್ರಮೋಟ್ ಮಾಡಿದೆ ಮೊದಲಿಂದ ಸೊ ಮಣಿ ಅಂತ ಒಂದು ಸಿನಿಮಾ ನಾವು ಮಾಡಿದಾಗ ನಾನು ಪಬ್ಲಿಸಿಟಿಗೆ ಖರ್ಚು ಮಾಡಿದ ಹಣ ಬಹಳ ಕಡಿಮೆ ಸೊ ಮೀಡಿಯಾ ಒಂದು ಹೊಸಬನಿಗೆ ಅದು ಒಬ್ಬ ಕರಿಸುಪ್ಪನ್ನ ನಿಲ್ಲಿಸಬೇಕು ನಿರ್ಮಾಪಕನಾಗಿ ಅಂದ್ಬಿಟ್ಟು ಒಂದು ಮೀಡಿಯಾ ಏನು ಒಂದು ಕೆಲಸ ಮಾಡಿ ನನ್ನ ಬೆನ್ತಿರ್ತಲ್ಲ ಮೀಡಿಯಾದಲ್ಲಿದ್ದಂತೆ ಗೆಳೆಯರು ಅನೇಕ ಸೀನಿಯರ್ ಜರ್ನಲಿಸ್ಟ್ಗಳು ಇವತ್ತಿದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಆ ಗೆಳೆತನ ಇವತ್ತು ಉಳಿಸ್ಕೊಂಡಿದ್ದೀನಿ ಸೊ ಅದನ್ನು ನಾನು ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ ಇದ್ದೇ ಇರುತ್ತೆ ಭಗವಂತ ನಂಬಲೇಬೇಕು ನಾವು ಭಗವಂತ ಇಲ್ಲದೇ ಇದ್ರೆ ಜನತೆ ಇಲ್ಲಬೇಕು ಹೌದು ಭಗವಂತ ನಂಬದೇ ಇದ್ರೆ ಆಗೋದೇ ಇರಲ್ಲ ಮೊದಲಿಂದ ನನಗೆ ಅದು ನಾನೊಬ್ಬ ನಾಸ್ತಿಕ ಮೊದಲಿಂದ ನಾನು ಆಸ್ತಿಕ ಅಂತೂ ಅಲ್ವೇ ನಾನೊಬ್ಬ ನಾಸ್ತಿಕ ದೇವ್ರನ್ನ ಯಾರೇ ಯಾವ ದೇವಸ್ಥಾನ ಹೇಳಿದ್ರು ಅದ್ರ ಬಗ್ಗೆ ಹೇಳಿದ್ರು ಅದು ಎಷ್ಟೇ ಕಿಲೋಮೀಟರ್ ಇರಲಿ ಒಂದು ಅವಕಾಶ ಬಂದಾಗ ಹುಡುಕೊಂಡು ಹೋಗ್ಬಿಡ್ತೀನಿ ಅದನ್ನ
ಸೊ ಹೀಗ್ ಮಾಡಿದ್ದು ಸಿನಿಮಾ ಮಣಿ ಸಿನಿಮಾ. ಅನಿವಾರ್ಯ ಕಾರಣಗಳಿಂದ ಬಹಳ ಉತ್ತಮ ವಿಮರ್ಶೆಗಳು ಬಂತು, ಒಳ್ಳೆ ಹೆಸರು ಬಂತು. ಇವತ್ತಿಗೂ ಅದು ಉದಯ ಟಿವಿನಲ್ಲಿ ಬಂದ್ರೆ ಬಹಳಷ್ಟು ರೇಟಿಂಗ್ ಇದೆ ಆ ಸಿನಿಮಾಗೆ. ಆ ಸಿನಿಮಾಗೆ ಥಿಯೇಟ್ರಿಕಲಿ ಫೈನಾನ್ಸ್ ಆಗಲಿಲ್ಲ, ಹೆಚ್ಚು ಕಡಿಮೆ ಆಯಿತು. ಬಹಳ ದೊಡ್ಡ ಪೆಟ್ಟು ಬಿಡ್ತು. ಒಂದು ನೀಲಾಂಬರಿನಲ್ಲಿ ಬಿತ್ತು, ಎರಡನೇದು ಮಣಿ ಬಿತ್ತು. ಈ ಒಂದು ಒಂದೂವರೆ ವರ್ಷಗಳಲ್ಲಿ ದೊಡ್ಡ ದೊಡ್ಡ ಎರಡು ದೊಡ್ಡ ಸಿನಿಮಾ ಮಾಡಿ ಎರಡು ಪೆಟ್ಟು ತಿಂದಿದ್ದು ಫೈನಾನ್ಷಿಯಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಯ್ತು. ಇನ್ನೇನು ತರಿಸುವ ಮುಗಿದೋದ ಕತೆ ಮುಗೀತು ಅಂತಂದಾಗ ಆವಾಗ ಕೈ ಹಿಡಿದಿದ್ದು ಒನ್ಸ್ ಅಗೇನ್ ಅವಾಗ ಮ್ಯಾಗ್ನೆಟಿಕ್ ಟೇಪ್ಸ್ ಅಂತ ಏನಿದೆ ಆ ಮ್ಯಾಗ್ನೆಟಿಕ್ ಸ್ಟೇಪ್ ನಿಂತೋಯ್ತು. ಚಿತ್ರರಂಗಕ್ಕೆ ಬೇಕಾದಂತ ಸೌಂಡ್ ನೆಗೆಟಿವ್ ಅಂತ ಒಂದಿತ್ತು, ಅದರ ಒಂದು ಏಜೆನ್ಸಿ ಯಾರು ತಾನಾಗಿ ಹುಡ್ಕೊಂಬಂತು ನನಗೆ. ಅದು ಏಜೆನ್ಸಿ ತಗೊಂಡೆ ಮಟ್ರಾಲ. ಆ ಏಜೆನ್ಸಿ ತಗೊಂಡು ಒಂದು ಒಂದೂವರೆ ವರ್ಷಗಳ ಕಾಲ ಒಳಗಡೆನೆ ಎರಡು ವರ್ಷದೊಳಗಡೆ ಮಡ್ರಾಸಲ್ಲಿ ಸ್ಟುಡಿಯೋ ಮಾಡಿದ್ವಿ. ಗೆಳೆಯರು ಸೇರ್ಕೊಂಡು, ನನ್ನ ಪಾಲ್ದಾರರು ನಾವು ಸೇರ್ಕೊಂಡು, ಭಾನುಮತಿ ರಾಮಕೃಷ್ಣ ಬೆಟರ್ನ್ ಆಕ್ಟರು ಅವರ ಜಾಗ ನಾನು ರಿಲೀಸ್ ತಗೊಂಡು ಬಾಲಾಜಿ ಬಿಜಿ ಸ್ಟುಡಿಯೋ ಅಂತ ಅಲ್ಲಿ ಮಾಡಿದ್ವಿ. ಒಂದು 15 ಸಿನಿಮಾ ದರ್ಶನ್ ಅವ್ರ ಸರ್ದಾರ ಮತ್ತೆ ಸ್ವಾಮಿ ಈ ಥರ ಎಲ್ಲ ಸಿನಿಮಾಗಳು ಅಲ್ಲಿ ಮಾಡಿದೆ, ಮಡ್ರಾಸಲ್ಲಿ ಮಾಡಿದೆ. ಒಂದು ಸೌಂಡ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಅದಾದ್ಮೇಲೆ ಯಾಕೆ ಕರ್ನಾಟಕದಲ್ಲಿ ಮಾಡಬಾರ್ದು, ಇಲ್ಲಿಂದ ಸಿನಿಮಾಗಳು ತಗೊಂಡೋಗಿ ಬರೋ ಪರ್ಪ ಪರ್ಲಾಜಿಯಲ್ಲಿ ಯಾಕೆ ಮಾಡಬೇಕು ಅಂತ ಒಂದು ಛಲ ತಿರ್ಗಾ ಛಲ ಹೋಗ್ಬಿಡ್ತು. ಆ ಛಲದಲ್ಲಿ ಕಟ್ಟಿದ್ದೆ ಈ ಬಾಲಾಜಿ ಬಿಜಿ ಸ್ಟುಡಿಯೋ ಅನ್ನೋದು. ಅಭಯನಾಡು ಅವ್ರ ಹತ್ರ ನಾನು ಕೆಲಸ ಮಾಡಿದ್ದೆ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ 1976 1978 2-3 ವರ್ಷಗಳ ಕಾಲ ಜೊತೆಗೆ ಮಧ್ಯಮಧ್ಯದಲ್ಲಿ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ದೆ. ರಿಯಲ್ ಎಸ್ಟೇಟ್ ಲೇಔಟ್ಸ್ ಮಾಡಿದ್ದೆ, ಸೈಟ್ ವ್ಯೂ ಕೊಟ್ಟೆ. ಸೊ ಬೇರೆ ಬೇರೆ ಆಯಾಮಗಳಲ್ಲಿ ನಾನು ಎಷ್ಟೇ ತೊಡಗಿಸ್ಕೊಂಡಿದ್ರು ಚಿತ್ರರಂಗದಲ್ಲಿ ಮಾತ್ರ ನನ್ನ ಉಳ್ಕೊಳ್ಳೋ ಹಾಗೆ ಮಾಡಿದ್ದು ನನ್ನ ಚಿತ್ರರಂಗದ ಕಡೆ ಇರುವಂತ ಒಂದು ಪ್ಯಾಷನ್ ಏನಿದೆ, ಆ ಒಂದು ಶ್ರದ್ಧೆ ಏನಿದೆ, ಇವತ್ತಿಗೂ ಅದೇ ನನ್ನನ್ನು ಚಿತ್ರರಂಗದಲ್ಲಿ ಉಳ್ಕೊಳ್ಳೋದು ಮಾಡಿದ್ದು. ಏನೋ ಫೈನಾನ್ಷಿಯಲಿ ಇವಾಗ ಈ ಕರೋನಾ ಪೀರಿಯಡ್ ಅಲ್ಲಿ ತುಂಬಾ ಹೆಚ್ಚು ಕಡಿಮೆ ಆಗೋಗಿದೆ, ಈ ಎಲ್ಲರಿಗೂ ಆಗಿದೆ, ಜಗತ್ತಿಗೆ ಆಗಿದೆ, ಅದರಲ್ಲಿ ಚಿತ್ರರಂಗಕ್ಕೆ ವಿಪರೀತ ಹೊಡೆತ ಕೊಟ್ಟಿದೆ. ಸೊ ಆದರೂ ನಮಗೆ ನಾವಿನ್ನೂ ಇಲ್ಲೋ ಮತ್ತೆ ಒಂದು ಆಶಾ ಕಿರಣ ಇಲ್ಲೋ ಕತ್ತಲ ಒಂದು ದೀಪ ಕಾಣಿಸುತ್ತೆ ನಮಗೆ ಅಂತ ಅಂದ್ಬಿಟ್ಟು ನಮ್ಮ ಚಿತ್ರರಂಗದ ನನ್ನನ್ನೂ ಸೇರಿ ಹಲವು ನಿರ್ಮಾಪಕರು, ಹಲವು ಥರ ಸ್ಟುಡಿಯೋ ಮಾಲೀಕರು ಮತ್ತು ಚಿತ್ರಮಂದಿರ ಮಾತೆ ಮಾಲೀಕರು ಎಲ್ಲರೂ ವೇಟ್ ಮಾಡ್ತಾ ಇದ್ವಿ. ಇದು ಹೋಗಿ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ನಮಗೆ ಚಿತ್ರಗಳ ಬಿಡುಗಡೆಗೆ ಒಂದು ಅನುಮತಿ ಕೊಡುತ್ತೆ ಅಂತ ಅಂದ್ಬಿಟ್ಟು ವಿಪರೀತ ಜನ ಓಡಾಡ್ತಾ ಇದ್ದಾರೆ. ಸೊ ಜನಕ್ಕೆ ಎಲ್ಲರಿಗೂ ಯಾರಿಗೂ ಭಯ ಇಲ್ಲ, ಕರೋನಾ ಹಾಗೆ ಹೀಗೆ ಅಂತ 6 ಮೀಟರ್ ಡಿಸ್ಟೆನ್ಸ್ ಇರಬೇಕು, ಅದು ಮಾಸ್ಕ್ ಹಾಕೋಬೇಕು, ಎಲ್ಲರೂ ಕರೋನಾ ಮರ್ತು ಬಿಟ್ಟಿದ್ದಾರೆ. ಭಯ ಅದ್ರ ಬಗ್ಗೆ ಭಯ ಹೋಗ್ಬಿಟ್ಟಿದೆ, ಕೇಸಸ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಜನಗಳಿಗೆ ನಮಗೆ ಒಂದು ಅವೇರ್ನೆಸ್ ಬರಬೇಕು. ಅವಾಗ ಅವೇರ್ನೆಸ್ ಬಂದಾಗ ಈ ಕರೋನಾ ಬಗ್ಗೆ ಇರುವಂತ ಒಂದು ಭಯ, ಕರೋನಾ ಬಗ್ಗೆ ಒಂದು ಮೆಡಿಸನ್ ಕಂಡುಹಿಡಿಬೇಕು ನಮ್ಮಲ್ಲಿ. ಆ ಮೆಡಿಸನ್ ಕಂಡುಹಿಡಿದಾಗ ಅದಕ್ಕೆ ಇರುವಂತ ಒಂದು ಇದು ದೂರ ಆಗುತ್ತೆ. ಬಟ್ ಜನಗಳಿಗೆ ಬಿಡಬೇಕು ಚಿತ್ರರಂಗ. ಇವಾಗ ಟ್ರೈನ್ ಇದೆ, ಫ್ಲೈಟ್ ಇದೆ, ಜಾತ್ರೆಗಳಲ್ಲಿ ಜನ ಓಡಾಡ್ತಾ ಇದ್ರೆ ಅಲ್ಲಿದ್ದಾರೆ, ಯಾವುದಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ. ಈಗ ಮೊನ್ನೆ ಒಂದು ರೈತರ ಹೋರಾಟ ಆಯ್ತು, ನಾಳೆ ಬಂದಿದೆ ವಿಧಾನಸೌಧ ಮುತ್ತಿಗೆ ಅಂತ ಹೇಳ್ತಾರೆ. ಒಬ್ಬರು ಬಂದ್ರೆ ಒಬ್ರು ಮಾಸ್ಕ್ ಇರಲ್ಲ. ಸೊ ಈಗ ಅವಾಗ ಒಬ್ಬರು ಬಂದ್ರೆ ಎಷ್ಟು ಜನಕ್ಕೆ ಹರಡಬಹುದು, ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಚಿತ್ರ ಬಂದ್ರೆಗಳಿಗೆ ಮಾತ್ರ ಜನ ಬಂದ್ರೆ ಕರೋನಾ ಜಾಸ್ತಿ ಆಗುತ್ತಾ? ಯಾಕೆಂದ್ರೆ ಇದು ಎಲ್ಲೋ ದಾರಿ, ನಮ್ಮ ಸಂದರ್ಶನ ದಾರಿ ತಪ್ಪುತ್ತೆ ಅಂತ ಅನ್ಸುತ್ತೆ ನಮಗೆ ಈ ತರ ಮಾತಾಡ್ತಾ ಹೋದಾಗ. ಬಟ್ ಇದು ಅವಶ್ಯಕತೆ ಇದೆ, ಈ ಮಾತುಗಳ ಬಂದು ನಮ್ಮ ಚಿತ್ರರಂಗಕ್ಕೆ ಬೇಕಾಗಿದೆ. ಯಾಕೆಂತಂದ್ರೆ ಎಲ್ಲಾನು ಓಪನ್ ಆಗಿ 2 ತಿಂಗಳು ಆಗೋಯ್ತು ನಮಗೆ. ನಮ್ಮ ಚಿತ್ರರಂಗಗಳು ಇನ್ನೂ ಓಪನ್ ಆಗಿಲ್ಲ. ಚಿತ್ರರಂಗ ಒಂದು ಸತಿ ಚಿತ್ರಮಂದಿರಗಳು ಓಪನ್ ಆಯ್ತು ಅಂದ್ರೆ ಇರುವಂತ ಚಿತ್ರಗಳೆಲ್ಲ ಬಿಡುಗಡೆ ಆದ್ರೆ ನಮ್ಮ ಸ್ಟುಡಿಯೋಗಳ ಕೆಲಸ ಜಾಸ್ತಿ ಆಗುತ್ತೆ. ಸ್ಟುಡಿಯೋಗಳ ಕೆಲಸ ಜಾಸ್ತಿ ಆದ್ರೆ ನಮ್ಮ ಹತ್ರ ಇರೋಂತ ನೌಕರರು, ನಮ್ಮಂತ ಇರೋ ಎಂಪ್ಲಾಯೀಸ್, ನಮ್ಮಂತ ನಮಗೆ ಇರುವಂತ ವೇರಂಟಿಯರು, ಖರ್ಚು ವೆಚ್ಚ, ದೈನಂದಿನ ಖರ್ಚು ವೆಚ್ಚಗಳು ಏನಿದೆಯಲ್ಲ, ಇವೆಲ್ಲ ನಾವು ಬಗೆಹರಿಸಿಕೊಂಡು ಸುಸೂತ್ರವಾಗಿ ಚಿತ್ರರಂಗದಲ್ಲಿ ಇನ್ನೂ ಏನಾದ್ರು ಹೊಸದಾಗಿ ಸುಧಾರಿಸ್ಕೋಬಹುದು. ಮತ್ತೆ ಏನಾದ್ರೂ ಒಂದು ಸಾಧಿಸಬೇಕು ಅನ್ನೋ ಒಂದು ನಮ್ಗೆ ಏನೋ ಒಂದು ಇನ್ನೂ ಎಲ್ಲೋ ಒಳಗಡೆ ಒಂದು ನಮ್ಗೆ ಎಷ್ಟೇ ವಯಸ್ಸಾದ್ರು ಆ ಒಳಗಡೆ ಒಂದು ಛಲ ಇರುತ್ತೆ. ಆ ಛಲನ ಸಾಧಿಸ್ಕೊಳ್ಬೇಕು ಅಂತಂದಾಗ ಯಾರಾದ್ರೂ ಕೈ ಜೋಡಿಸ್ಬೇಕು ನಮ್ಗೆ. ಒಬ್ಬರ ಕೈಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಇದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಸರ್ಕಾರದ ಆಜ್ಞೆಗೆ. ನಮ್ಮ ಚಿತ್ರರಂಗದ ಬದುಕು ಈ ಥರ ನಡ್ಕೊಂಡು ಬಂದಿದೆ ನಮಗೆ ಇಲ್ಲಿವರೆಗೂ. ಮತ್ತೆ ಒಂದು ಬಹಳ ಟರ್ನಿಂಗ್ ಪಾಯಿಂಟ್ ಆಕ್ಟಿಂಗ್ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದಂಥ ಸಿನಿಮಾಗಳು ನನಗೆ ಒಂದು 2012 ಬಂದಂಥ ದಂಡು ಪಳೆಯ ಇರ್ಬೋದು, 13 ಬಂದಂಥ ಅಧ್ಯಕ್ಷ ಇರ್ಬೋದು, ಮತ್ತೆ 8 ಬಂದಂಥ ವಿಷ್ಣುವರ್ಧನ ಸುದೀಪ್ ಅವರಿಗೆ ತಂದೆಯಾಗಿ ಮಾಡಿದಂಥ ಪಾತ್ರ. ನಾನು ಹೆಚ್ಚು ಕಡಿಮೆ ಅಲ್ಲಿಗೆ ಒಂದು 42 ವರ್ಷ ಚಿತ್ರರಂಗದ ಪಯಣ ಇದ್ದಾಗ ಆ್ಯಕ್ಟರಾಗಿ ಕೆಲಸ ಮಾಡಿದಾಗ 86 ನಾನು ಶಂಕರ್ ನಾಗವನ್ನು ನೆನೆಸ್ಕೋಬೇಕು. ಈ ಇದರಲ್ಲಿ ಒಂದು ಮುತ್ತಿನ ಕತೆ ಅನ್ನೋ ಒಂದು ಸಿನಿಮಾದಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಒಂದು ಪಾತ್ರ ಕೊಟ್ಟು ಜೊತೆಗೆ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಕೆಲಸ ಮಾಡೋದಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದವರು.
ಚಾ ಚಿಂತನಲ್ಲಿ ಜೊತೆಗೆ ಅವರು ಮಾರ್ಬಲ್ ಡೇಸ್ ಫಸ್ಟ್ ಎಪಿಸೋಡ್ ಮಾಡಿದಾಗ ಅದರಲ್ಲಿ ನಾನು ಮಕ್ಕಳನಾಗೆ ಆಕ್ಟ್ ಮಾಡಿದೆ ಸೊ ಆ ಅನುಭವ ಇದೆ ಅವತ್ತು ಮರೆಯೋಕ್ಕಾಗಲ್ಲ ಸೊ ಅಷ್ಟು ಎಲ್ಲ ಸಿನಿಮಾಗಳಲ್ಲಿ ಮಾಡ್ಕೊಂಡ್ರು ಜನ ಗುರುತಿಸುವಂತ ಪಾತ್ರಗಳು ಬಂದಿರಲಿಲ್ಲ ನನಗೆ ಆ ಜನಗಳ ಜನ ಗುರುತಿಸುವಂತ ಪಾತ್ರಗಳು ಬಂದಿದ್ದೆ ಯಾವಾಗ ಅಂದ್ರೆ 2017 ಸುಮಾರು ಅಷ್ಟೊತ್ತು 100-150 ಸಿನಿಮಾ ಮಾಡಿದ್ದೆ ನಮಸ್ಕಾರ ವೀಕ್ಷಕರೇ ಸಂಪೂರ್ಣ ನ್ಯೂಸ್ ಚಾನೆಲ್ ಗೆ ಸ್ವಾಗತ ನಾನು ಪ್ರಜಲಾ ನೀವಿನ್ನು ಸಂಪೂರ್ಣ ನ್ಯೂಸ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ ಧನ್ಯವಾದ